ನಾವು ಯಾವುದೇ ಔಟ್ಫಿಟ್ ಅನ್ನು ಹಾಕೊಂಡಾಗ ಅದರಲ್ಲಿ ಚೆನ್ನಾಗಿ ಕಾಣೋದಷ್ಟೇ ಅಲ್ಲ ಒಂದು ಕಾನ್ಫಿಡೆನ್ಸ್ ಅನ್ನು ಕ್ಯಾರಿ ಮಾಡಬೇಕು ಅಂದ್ರೆ ನಾವು ಪರ್ಫೆಕ್ಟ್ ಸೈಜ್ನ ಬ್ರಾಗೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋ ಇಸ್ ಆಲ್ ಅಬೌಟ್ ಶಯವೆ ಲಾಂಡ್ರಿ ಹಾಲ್. ನಮಸ್ಕಾರ ಅಂಡ್ ವೆಲ್ಕಮ್ ಟು ಇನ್ಫಿನಿಟ್ ಪ್ಲೇಸ್. ನಾನಿವತ್ತು ಒಂದು ಲಾಂಡ್ರಿ ಹಾಲ್ ಅನ್ನು ಮಾಡ್ತಾ ಇದ್ದೀನಿ. ಶಯವಿಂದ ತರಿಸಿದಂಥ ಒಂದಷ್ಟು ಪ್ರಾಡಕ್ಟ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ಸ್ಪಾನ್ಸರ್ ವಿಡಿಯೋ ಅಲ್ಲ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಸುಮಾರಷ್ಟು ಜನ ಲೇಡೀಸಿನೂ ರಾಂಗ್ ಸೈಜ್ ಬ್ರಾನ ಯೂಸ್ ಮಾಡ್ತಾ ಇರ್ತಾರೆ. ಹೇಗೆ ನಿಮ್ಮ ಪರ್ಫೆಕ್ಟ್ ಸೈಜ್ನ ಬ್ರಾ ಫೈಂಡ್ ಮಾಡೋದು ಅನ್ನೋದಾದರೆ, ಮನೆಯಲ್ಲಿ ಹಾಕೊಂಥ ರೆಗ್ಯುಲರ್ ನಾನ್ ಪ್ಯಾಡೆಡ್ ಬ್ರಾನ ಹಾಕ್ಕೊಂಡು ನಿಮ್ಮ ಬ್ಯಾಂಡ್ ಸೈಜ್ ಮತ್ತು ಬಸ್ಟ್ ಸೈಜನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅದನ್ನು ನೀವು ಈ ಸೈಜ್ ಕ್ಯಾಲ್ಕುಲೇಟರಲ್ಲಿ ಎಂಟರ್ ಮಾಡಿದ್ರೆ ನಿಮ್ಮ ಪರ್ಫೆಕ್ಟ್ ಬ್ರಾ ಸೈಜ್ ನೀವು ಫೈಂಡ್ ಮಾಡ್ಬೋದು. ನಿಮ್ಮ ಕಪ್ ಸೈಜ್ ಹೇಗೆ ಫೈಂಡ್ ಮಾಡೋದು ಅನ್ನೋದಾದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಬ್ಯಾಂಡ್ ಸೈಜ್ 30 ಇದೆ, ನಿಮ್ಮ ಬಸ್ ಸೈಜ್ 34 ಇದೆ ಅಂದರೆ ಇದೆರಡರ ಡಿಫ್ರೆನ್ಸ್ 34 ಮೈನಸ್ 30 ಅಂದರೆ 4 ಡಿಫ್ರೆನ್ಸಸ್ ಬರುತ್ತೆ. ಈ 4 ಅಂದರೆ 1 2 3 4 ಅಂದರೆ 1ಗೆ ಎ ಕಪ್, 2ಗೆ ಬಿ ಕಪ್, ಸಿ ಕಪ್, ಡಿ ಕಪ್, ನೆಕ್ಸ್ಟ್ ಸಿ ಡಬಲ್ ಡಿ ಹೀಗೆಲ್ಲ ಬರುತ್ತೆ. ಅದು ನಿಮ್ಮ ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಹೋಪ್ಫುಲಿ ನಾನು ಇದನ್ನು ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಈಗ ನಮ್ಮ ಹಾಲ್ ಶುರು ಮಾಡೋಣ. ಇದು ನಾನು ಶಯವಿಂದ ತರಿಸ್ಕೊಂಡಂತಹ ಪಾರ್ಸೆಲ್. ಇದರ ಜೊತೆಗೆ ನಿಮಗೆ ಒಂದು ಗೈಡೆನ್ಸ್ ಕಾರ್ಡ್ ಕೂಡ ಸಿಗುತ್ತೆ. ಇದ್ರ ಗೈಡೆನ್ಸನ್ನು ನೀವು ಓದಿ ತಿಳ್ಕೊಳ್ಬೋದು. ಇದು ನನ್ನ ಫಸ್ಟ್ ಬ್ರಾ. ಇದು ಶಯವೇ ಹಾನಾ ಬ್ಲೂ ರೆಡ್ ಫ್ಲೋರಲ್ ಪ್ರಿಂಟ್ ಸೀಮ್ಲೆಸ್ ಟೀ ಶರ್ಟ್ ಬ್ರಾ. ಇದೊಂದು ಟೀ ಶರ್ಟ್ ಬ್ರಾ. ನೀವು ಇದನ್ನು ಟೀ ಶರ್ಟ್ಸಿಗೆ ಮತ್ತು ಯಾವುದೇ ಒಂದು ಸಲ್ವಾರ್ ಹಾಕ್ಕೊಂಡಾಗ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಸೀಮ್ಲೆಸ್ ಎಫೆಕ್ಟ್ ಇರೋದ್ರಿಂದ ನಿಮ್ಮ ಟೀ ಶರ್ಟಲ್ಲಿ ಇದರ ವಿಸಿಬಿಲಿಟಿ ಇರೋದಿಲ್ಲ. ಇದರ ಕಲರ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಪ್ರಿಂಟ್ಸ್ ಅಂತ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಸೈಡಲ್ಲಿ ಇದಕ್ಕೆ 3 ಹುಕ್ಕನ್ನು ಕೊಟ್ಟಿದ್ದಾರೆ. ಹಾಗೆ ಇದರ ಬ್ಯಾಂಡ್ ಕೂಡ ತುಂಬ ಬ್ರಾಡ್ ಆಗಿದೆ, ತುಂಬ ಸ್ಟ್ರೆಚಬಲ್ ಆಗಿ ಕೂಡ ಇದೆ. ಸ್ಟ್ರಾಪ್ಸು ರಿಮೂವಬಲ್ ಸ್ಟ್ರಾಪ್ ಆಗಿರೋದ್ರಿಂದ ನೀವು ಇದನ್ನು ಆಲ್ಟರ್ನೇಟ್ ಹಾಕ್ಕೊಂಡಾಗ ಕ್ರಿಸ್ ಕ್ರಾಸ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು, ಅಥವಾ ಟ್ರಾನ್ಸ್ಪರೆಂಟ್ ಸ್ಟ್ರಾಪ್ಸ್ ಏನು ಬರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇದರ ಪ್ಯಾಡ್ ತುಂಬಾ ಸಾಫ್ಟ್ ಆಗಿದೆ, ಹಾಗೆ ತಿನ್ನಕ್ಕೆ ಕೂಡ ಇದೆ. ಈ ಥರ ಪ್ಯಾಟ್ರನ್ ತುಂಬಾ ಇಷ್ಟ ಆಗಿ ನಾನು ಇನ್ನೊಂದು ಇದೇ ಪ್ಯಾಟ್ರನಲ್ಲಿ ಆರ್ಡರ್ ಕೂಡ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಈ ಥರ ಪ್ರಿಂಟ್ಸು ಬೀಚ್ ವೇರ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬೀಚ್ ವೇರ್ಗೆ ಪ್ರಿಫರ್ ಮಾಡುವಂಥವ್ರು ಈ ಥರದನ್ನು ಕೂಡ ಯೂಸ್ ಮಾಡಬಹುದು. ಸೆಕೆಂಡ್ ಬ್ರಾ ಬಂದುಬಿಟ್ಟು ಇದು ತಾಬು ಲೈಲಾಕ್ ಪರ್ಪಲ್ ಎವ್ರಿಡೇ ಬ್ರಾಡ್ ಸ್ಟ್ರಾಪ್ ಪ್ಯಾಡೆಡ್ ವೈರ್ ಫ್ರೀ ಬ್ರಾ. ಇದು ಒಂದು ಟೀ ಶರ್ಟ್ ಬ್ರಾನೇ. ಇದು ವೈರ್ ಫ್ರೀ ಬ್ರಾ, ಎವ್ರಿಡೇ ಯೂಸ್ ಮಾಡೋಕ್ಕೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಇದು ಪೇಸ್ಟಲ್ ಕಲರ್ಸ್ ತುಂಬ ಚೆನ್ನಾಗಿ ಅನಿಸುತ್ತೆ. ಬ್ರಾಡ್ ಸ್ಟ್ರಾಪನ್ನು ಕೊಟ್ಟಿದ್ದಾರೆ, ತುಂಬ ಸಪೋರ್ಟಿವ್ ಆಗಿರುತ್ತೆ. ಸುಮಾರಷ್ಟು ಜನಕ್ಕೆ ಒಂದು ಮಿತ್ತಿದೆ, ಹೆವಿ ಬಸ್ಟ್ ಇರೋರು ಒಂದು ಪ್ಯಾಡೆಡ್ ಬ್ರಾನ ಹಾಕೋದು ಸರಿಯಾಗಲ್ಲ ಅಂತ. ಆ ಥರ ಏನೂ ಇರಲ್ಲ. ಇದರಲ್ಲಿ ಪ್ಯಾಡ್ಸ್ ಕೂಡ ತುಂಬಾ ಸಾಫ್ಟ್ ಆಗಿ ತಿನ್ನಕ್ಕೆ ಕೂಡ ಇದೆ. ನಿಮಗೆ ಒಂದು ಒಳ್ಳೆ ಸಪೋರ್ಟ್ ಕೊಡೋದಾದರೆ ಈ ಥರ ಬ್ರಾಗಳನ್ನು ನೀವು ಚೂಸ್ ಮಾಡ್ಕೊಳ್ಬೋದು. ಸೊ ಇದು ನನ್ನ ಸೆಕೆಂಡ್ ಪರ್ಚೇಸ್ ಆಗಿತ್ತು. ಥರ್ಡ್ ಬ್ರಾ ಬಂದು ಸೂಜಿ ವೈಲ್ಡ್ ರೋಸ್ ಸ್ಟ್ರಾಪಿ ನೆಕ್ಲೈನ್ ಪ್ಯಾಡೆಡ್ ವೈರ್ಡ್ ಬ್ರಾ. ಇದೊಂದು ವೈರ್ಡ್ ಬ್ರಾ. ಸುಮಾರಷ್ಟು ಜನ ಹೆವಿ ಬಸ್ಟ್ ಇರೋರು ಈ ವೈರ್ಡ್ ಬ್ರಾ ಹಾಕೋಕ್ಕೆ ತುಂಬಾ ಹೆದರ್ತಾರೆ. ನಿಮ್ಮ ಪರ್ಫೆಕ್ಟ್ ಸೈಜ್ನಲ್ಲಿ ನೀವು ವೈರ್ಡ್ ಬ್ರಾನ ತೊಗೊಂಡ್ರೆ ತುಂಬ ಕಂಫರ್ಟಬಲ್ ಆಗಿ ಯೂಸ್ ಮಾಡ್ಬೋದು. ವೈಡ್ ಬ್ರಾಸು ಹೆವಿ ಬಸ್ಟ್ನವರಿಗೆ ಒಂದು ಸಪೋರ್ಟನ್ನು ಕೊಡೋದ್ರಿಂದ ನೀವು ಈ ಥರ ಬ್ರಾಸನ್ನು ತಗೊಳ್ಬೋದು. ಇದೊಂದು ಪಿಚ್ಚಿ ಪಿಂಕ್ ಕಲರಲ್ಲಿರುವಂಥ ಬ್ರಾ, ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ. ಇದಕ್ಕೆ ನೋಡಿ ಲೇಸ್ ಡಿಟೈಲಿಂಗನ್ನೆಲ್ಲ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಮತ್ತು ಸೈಡ್ಸಲ್ಲೂ ಕೂಡ ಇದಕ್ಕೆ ಲೇಸ್ ಡಿಟೈಲಿಂಗನ್ನೇ ಕೊಟ್ಟಿದ್ದಾರೆ. ಬ್ರೀತಬಲ್ ಆಗಿ ಕೂಡ ಇದೆ. ಫ್ರಂಟಲ್ಲಿ ನಿಮಗೆ ಇದಕ್ಕೆ ಒಂದು ಲೇಸ್ ಡಿಟೈಲಿಂಗ್ ನೀವು ಸ್ಟ್ರಾಪ್ ಡಿಟೈಲಿಂಗನ್ನು ಕೊಟ್ಟಿದ್ದಾರೆ. ಫ್ರಂಟಲ್ಲಿ ತುಂಬ ಕ್ಯೂಟಾಗಿ ಅನಿಸುತ್ತೆ, ಹಾಗೆ ಫ್ರಂಟಲ್ಲಿ ಒಂದು ಬೋ ಕೂಡ ಇದೆ. ನ್ಯೂಡ್ ಬ್ರಾ ಸೆಲೆಕ್ಟ್ ಮಾಡ್ಕೊಳ್ಳೋರು ಈ ಥರ ಒಂದು ಲೈಟ್ ಪಿಂಕ್ ಕಲರಲ್ಲೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಡೆಲಿವರಿ ಆದಮೇಲೆ ಕೆಲವರಿಗೆ ಬ್ರೆಸ್ಟ್ ಸ್ಯಾಗಿಂಗ್ ಇರುತ್ತೆ, ಅಂಥವ್ರು ಕೂಡ ಈ ಥರ ವೈಡ್ ಬ್ರಾನ ಯೂಸ್ ಮಾಡಿದರೆ ತುಂಬ ಕಂಫರ್ಟಬಲ್ ಆಗಿ ನಿಮಗೆ ಒಂದು ಸಪೋರ್ಟನ್ನು ಕೊಡುತ್ತೆ, ಲಿಫ್ಟಿಂಗನ್ನು ಕೊಡುತ್ತೆ. ಸೊ ಇದಾಗಿದ್ದು ಥರ್ಡ್ ಪರ್ಚೇಸ್. ಇದು ಇದು ಟಾಬು ಕ್ಯಾಡ್ಮಿಯಂ ಗ್ರೀನ್ ಚೆವ್ರಾನ್ ಪ್ರಿಂಟ್ ಪ್ಯಾಡೆಡ್ ವೈರ್ ಫ್ರೀ ಟೀ ಶರ್ಟ್ ಬ್ರಾ. ಇದರ ಪ್ರಿಂಟ್ಸ್ ನೋಡಿ ಈ ಥರ ಇದೆ, ಜಿಗ್ಸಾಗಲ್ಲಿದೆ. ಸುಮಾರಷ್ಟು ಇದರಲ್ಲಿ ಬೇರೆ ಬೇರೆ ಡಿಸೈನ್ಸು ಪ್ಯಾಟ್ರನ್ಸ್ ಕೂಡ ಇದೆ, ನೀವು ಚೆಕ್ ಮಾಡ್ಬೋದು ಶಯವೇಲಿ. ಸೊ ಬ್ಯಾಕ್ ಸೈಡಲ್ಲಿ 3 ಹುಕ್ಕನ್ನು ಕೊಟ್ಟಿದ್ದಾರೆ. ಇದು ಕೂಡ ಒಂದು ಟೀ ಶರ್ಟ್ ಬ್ರಾ, ಟೀ ಶರ್ಟ್ಗೆ ಸಲ್ವಾರ್ಸ್ಗೆ ಎಲ್ಲ ಯೂಸ್ ಮಾಡ್ಬೋದು. ಇದರಲ್ಲಿ ಫಿಕ್ಸ್ ಸ್ಟ್ರಾಪ್ಸನ್ನು ಕೊಟ್ಟಿದ್ದಾರೆ, ಹಾಗೆ ಸ್ಟ್ರಾಪ್ಸ್ ಕೂಡ ಸ್ವಲ್ಪ ವೈಡ್ ಆಗಿರೋದ್ರಿಂದ ಒಂದು ಒಳ್ಳೆ ಸಪೋರ್ಟನ್ನು ಕೊಡುತ್ತೆ. ಎವ್ರಿಡೇ ಯೂಸ್ಗೆ ಮಸ್ಟ್ ಅಂತ ಹೇಳ್ಬೋದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಶಯವೇ ಬ್ಲ್ಯಾಕ್ ವೈಟ್ ಹಾರ್ಟ್ ಪ್ರಿಂಟ್ ಸೀಮ್ಲೆಸ್ ಟೀ ಶರ್ಟ್ ಬ್ರಾ. ಇದು ಒಂದು ಸೀಮ್ಲೆಸ್ ಟೀ ಶರ್ಟ್ ಬ್ರಾ, ಬ್ಲ್ಯಾಕಲ್ಲಿದೆ, ಹಾಗೆ ಅದರ ಮೇಲೆ
ಕ್ಯೂಟ್ ಆಗೊಂದು ವೈಟ್ ಕಲರ್ ಅಲ್ಲಿ ಹಾರ್ಟ್ಸ್ ಅನ್ನ ಪ್ರಿಂಟ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ನಾನು ಫಸ್ಟ್ ಡೇ ಏನು ತೋರಿಸಿದ್ನಲ್ಲ ಅದೇ ಥರದ್ರಲ್ಲಿ ಇದು ಒಂದು ಪ್ಯಾಟ್, ಇದು ಒಂದು ಡಿಸೈನ್. ನಿಮ್ಗೆ ಇದರಲ್ಲೂ ಕೂಡ ಸುಮಾರಷ್ಟು ಡಿಸೈನ್ ಸಿಗತ್ತೆ. ಈ ಥರದ್ದು ಒಂದು ಇದ್ರೆ ತುಂಬಾ ಚೆನ್ನಾಗಿರುತ್ತೆ, ಬಿಕಾಸ್ ಇದು ನೋಡಿ ನೀವು ಡೀಪ್ ನೆಕ್ ಹಾಕಿದಾಗ ಕೂಡ ಯೂಸ್ ಮಾಡ್ಬೋದು. ಇದರ ಪ್ರಿಂಟ್ ಕೂಡ ತುಂಬ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ. ನೀವು ಯಾವುದೇ ಬಾಡಿ ಹಗ್ಗಿಂಗ್ ಡ್ರೆಸ್ಸಸ್ ಅನ್ನು ಹಾಕ್ಕೊಂಡಾಗ ಈ ಥರ ಬ್ರಾಗಳು ಒಂದು ಸೀಮ್ಲೆಸ್ ಎಫೆಕ್ಟ್ ಅನ್ನು ಕೊಡುತ್ತೆ. ಶೈವೆ ಬಗ್ಗೆ ಹೇಳಬೇಕು ಅಂದರೆ ಶೈವೆ ಒಂದು ಆನ್ಲೈನ್ ಲಾಂಜರಿಯ ಒಂದು ಬ್ರ್ಯಾಂಡ್. ನಿಮಗೆ ಇಲ್ಲಿ ಬೇಕಾದಷ್ಟು ಕ್ಯಾಟಗರೀಸಲ್ಲಿ ಪ್ರಾಡಕ್ಟ್ಸನ್ನು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಬ್ರಾಸ್, ಪ್ಯಾಂಟೀಸ್, ಆಕ್ಸೆಸರೀಸ್, ನೈಟ್ ವೇರ್ಸ್, ಸ್ಪೋರ್ಟ್ಸ್ ವೇರ್, ಈ ನಿಮಗೆ ಇಲ್ಲಿ ಸಿಗುತ್ತೆ. ಪ್ರತಿಯೊಂದು ಕ್ಯಾಟಗರಿಯಲ್ಲೂ ನೀವು ಓಪನ್ ಮಾಡಿ ನೋಡಿದಾಗ ಅಲ್ಲಿ ಹ್ಯೂಜ್ ವೆರೈಟಿ ಆಫ್ ಪ್ರಾಡಕ್ಟ್ಸ್ ನಿಮಗೆ ಸಿಗುತ್ತೆ. ಇವಾಗ ಆಫರ್ ಕೂಡ ನಡೀತಾ ಇದೆ, ಬೈ ಟು ಗೆಟ್ ತ್ರೀ ಫ್ರೀ, ಹಾಗೆ 1500 ಬಿಲ್ ಮಾಡಿದರೆ 2 ಪ್ಯಾಂಟೀಸ್ ಕೂಡ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಶೈವೆ ಹಾಲ್. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ, ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತಷ್ಟು ಇನ್ನೂ ವೀಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಲೈಕ್ ನಮಗೆ ಒಂದು ಮೋಟಿವೇಶನ್ ಅನ್ನು ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.